ಅಷ್ಟೊಂದು ಈಸಿಯಾಗಿ ಎಂಆರ್ ಮಸಾಲಾವನ್ನ ಹಾಕಿ ಸುಕ್ಕವನ್ನ ಮಾಡಬಹುದು. ಝಟ್ಪಟ್ ಅಂತ ಬೊಂಡ ಸುಕ್ಕ ಮಾಡುವ ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಹಾಕ್ತಾ ಇದ್ದೇನೆ, ಅಥವಾ ತೆಂಗಿನೆಣ್ಣೆ ಕೂಡ ಹಾಕ್ಬೋದು. ಎರಡು ಈರುಳ್ಳಿ ಮೀಡಿಯಂ ಸೈಜ್ ಇದ್ದು, ದೊಡ್ಡದಾದ್ರೆ ಒಂದು ಕೂಡ ಸಾಕಾಗ್ತದೆ, ಸಾಫ್ಟ್ ಆಗ್ಲಿ ಈರುಳ್ಳಿ. ನೋಡಿ ಇದು ಸಾಫ್ಟ್ ಆಯ್ತು, ಸಾಫ್ಟ್ ಆದ್ರೆ ಸಾಕು, ಕೆಂಪಾಗ್ಬೇಕಂತ ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ, ಒಂದರಿಂದ ಎರಡು ಟೇಬಲ್ ಚಮಚದಷ್ಟು. ಹಸಿ ವಾಸನೆ ಹೋಗುವವರೆಗೆ ಇದನ್ನ ಹುರಿದುಕೊಳ್ಳಿ. ಎರಡು ಹಸಿ ಮೆಣಸಿನಕಾಯಿ, ಇದು ಖಾರಕ್ಕೆ ಅಂತಲ್ಲ ಜಸ್ಟ್ ಒಂದು ಟೇಸ್ಟಿಗೆ ಅಷ್ಟಲ್ಲ, ಪರಿಮಳಕ್ಕೆ ಹಾಕುದು. ಮಸಾಲದಲ್ಲಿ ಖಾರ ಉಂಟು, ಬೇಕಿದ್ರೆ ಹಾಕ್ಬೋದು ಎರಡು ಟೊಮೆಟೊ, ನಾನು ಹಾಕುದಿಲ್ಲ, ನಿಮಗೆ ಬೇಕಿದ್ರೆ ಎರಡು ಟೊಮೆಟೊ ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೇಕಿತ್ತು, ನಾನೀಗ ಹಾಕ್ತಾ ಇದ್ದೀನಿ. ಈಗ ಬಂಡಸ್ ಮೀನನ್ನ ಹಾಕುವ, ನಾನು ಸ್ಕ್ವೇರ್ ಕಟ್ ಮಾಡಿದ್ದೇನೆ, ಈ ತರ ಕಟ್ ಮಾಡಿದ್ದೇನೆ ನೋಡಿ. ಇದು ಬೊಂಡಸ್ ಮೀನ್, ಇದು ತಲೆ, ಇದು ಒಳ್ಳೆ ಟೇಸ್ಟ್ ಆಗ್ತದೆ, ಕೆಲವರು ಇದು ತಿನ್ನುದಿಲ್ಲ, ಅದು ಇದರಲ್ಲಿ ಒಳ್ಳೆ ಒಳ್ಳೇದಾಗ್ತದೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಎಂಆರ್ ಮಸಾಲದಲ್ಲಿ ಉಪ್ಪು ಇರ್ತದೆ, ಹಾಗಾಗಿ ಸ್ವಲ್ಪ ಉಪ್ಪು ಮಾತ್ರ ನಾನು ಹಾಕೋದು. ಹುಳಿ ನೀರು ರುಚಿಗೆ ತಕ್ಕಷ್ಟು, ಟೊಮೆಟೊ ಹಾಕಿದ್ರೆ ಟೊಮೆಟೊ ಹಾಕ್ಬೋದು, ಲೆಮನ್ ಜ್ಯೂಸ್ ಹಾಕೋದಾದ್ರೆ ಲಾಸ್ಟ್ಗೆ ಹಾಕಿದ್ರೆ ಆಯ್ತು. ಬೇಕು ಓಕೆ ನೋಡಿ, ಸುಮಾರು 12 ನಿಮಿಷ ಆಗಿದೆ ನೋಡಿ, ಬೊಂಡಸ್ ಮೀನು ಎಷ್ಟು ನೀರು ಬಿಟ್ಟಿದೆ ನೋಡಿ. ನಾನು ಒಂದು ಚೂರು ಕೂಡ ನೀರು ಹಾಕಲಿಲ್ಲ, ಅದರಷ್ಟಕ್ಕೆ ಅದು ನೀರು ಬಿಡುತ್ತೆ. ಇದು ಒಳ್ಳೆ ಬೆಂದಿದೆ, ನಾನು ಚೆಕ್ ಮಾಡಿದ್ದೇನೆ ಆಲ್ರೆಡಿ. ಈಗ ಇದಕ್ಕೆ ಎಂಆರ್ ಮಸಾಲವನ್ನು ಹಾಕುವ, ನಾನಿಲ್ಲಿ 1.5 ಟೇಬಲ್ ಚಮಚದಷ್ಟು ಎಂಆರ್ ಮಸಾಲನ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನಾನು ಕಾಯಿ ತುರಿಗೆ ಮಿಕ್ಸ್ ಮಾಡಿದ್ದೇನೆ ಎಂಆರ್ ಮಸಾಲ, ಎಲ್ಲ ಒಟ್ಟಿಗೆ ಹಾಕ್ಬೋದು, ಯಾಕಂದ್ರೆ ಅದು ಮಿಕ್ಸ್ ಮಾಡ್ಲಿಕ್ಕೆ ಅಂದ್ರೆ ನನ್ನ ಮಗಳು ಬಂದದು ಸ್ವಲ್ಪ ಎಂಆರ್ ಮಸಾಲ ಕಾಯಿ ತುರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಲು, ಹಾಗಾಗಿ ಓಕೆ ನೋಡಿ ಆಲ್ರೆಡಿ ಎಂಆರ್ ಮಸಾಲವನ್ನ 1 ಇಡಿ ಕಾಯಿ ತುರಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಅವಳು, ಹಾಗಾಗಿ ಈಗ ಸ್ವಲ್ಪ ನಾನು ಹಾಕಿದಲ್ಲಿ. ಈಗ ಈ ಕಾಯಿ ತುರಿಯನ್ನು ನಾನು ಆಲ್ರೆಡಿ ಹುರಿದಿದ್ದೇನೆ ಆಯ್ತಾ, ಅದಕ್ಕೆ ಸ್ವಲ್ಪ ಎಂಆರ್ ಮಸಾಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಸುಕ್ಕ ತುಂಬಾ ಡ್ರೈ ಬೇಕಿದ್ರೆ ಡ್ರೈ ಆಗಿ ಇಡ್ಬೋದು, ಸ್ವಲ್ಪ ಗಸ್ಸಿ ಟೈಪ್ ಬೇಕಿದ್ರೆ ಆ ರೀತಿ ಕೂಡ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆ ಇದು ಬೇಯಬೇಕು, ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಲ್ಲ ಮಿಕ್ಸ್ ಆಗ್ಬೇಕು, ಒಳ್ಳೇದಾಗ್ತದೆ. ಮಿಕ್ಸ್ ಮಾಡುವ ಒಳ್ಳೆ ಡ್ರೈ ಆಗ್ಲಿ, ಮಸಾಲ ಬೇಕಿದ್ರೆ ಮತ್ತೆ ನೋಡ್ಕೊಂಡು ಹಾಕಿದ್ರೆ ಆಯ್ತು, ಕಲ್ಲರಿಗೋಸ್ಕರ ಅಷ್ಟೇ. ಓಕೆ ನೋಡಿ, ಬೊಂಡಸ್ ಸುಕ್ಕ ರೆಡಿಯಾಗಿದೆ, ಎಷ್ಟೊಂದು ಈಸಿಯಾಗಿ ಎಂಆರ್ ಮಸಾಲವನ್ನ ಹಾಕಿ ಸುಕ್ಕವನ್ನ ಮಾಡ್ಬೋದು. ಇದೇ ರೀತಿ ನೀವು ಪ್ರಾನ್ಸ್ ಸುಕ್ಕ ಅಥವಾ ಯಾವುದೇ ತರಕಾರಿ ಸುಕ್ಕ ಯಾವುದನ್ನು ಸಹ ಮಾಡ್ಬೋದು, ಸುಕ್ಕ ಸಿಂಪಲ್ ಆಗಿ ಈಸಿಯಾಗಿ ಈ ತರ ನೀವು ಮಾಡ್ಬೋದು, ಬ್ಯಾಚುಲರ್ಸ್ಗೆಲ್ಲ ತುಂಬಾ ಈಸಿ ಆಗುತ್ತೆ ಹಾಗೆ.